ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹೇಮಂತ ಬಿ, ದಕ್ಷ ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳಿ ನಾವು ತುಂಬ ಸರಿ ಅಂತ ಇರ್ತೀವಿ. ಇವರನ್ನ ಯಾರಪ್ಪ ಇವರು ಅಂತ ಹೇಳಿದ್ರೆ, ನಮ್ಮ ರೋಹಿಣಿ ಸಿಂಧೂರಿ ಅವರು ಈಗ ತಾನೇ ಒಂದು ಮೈಸೂರಿನ ಡಿ ಸಿ ಆಗಿ ಬಂದಿದ್ದಾರೆ. ಇವರು ಮುಂಚೆ ಯಾವ್ಯಾವ ಜಿಲ್ಲೆಗಳಲ್ಲಿ ಕೆಲಸವನ್ನು ಮಾಡಿದ್ರು ಅಲ್ಲೆಲ್ಲದರಲ್ಲೂ ಕೂಡ ಒಂದು ಒಳ್ಳೆ ಹೆಸರನ್ನು ಪಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ಜನಗಳಿಗೂ ಕೂಡ ತುಂಬಾ ಹತ್ತಿರ ಆಗಿದ್ದಾರೆ. ಅಂದರೆ ಇವರು ಮಾಡ್ತಕ್ಕಂಥ ಒಂದು ಸಮಾಜಮುಖಿ ಕೆಲಸಗಳಾಗಿರ್ಬೋದು ಅಥವಾ ಏನಾದರೂ ಕಾಮಗಾರಿ ಕೆಲಸಗಳು, ಸೊ ಹೀಗೆ ಪ್ರತಿಯೊಂದನ್ನು ಕೂಡ ಇದ್ದ ಜಿಲ್ಲೆಗಳಲ್ಲೆಲ್ಲ ಯಾವ ಶಾಸಕರಿಗಾಗಲಿ ಯಾವ ಸಚಿವರಿಗಾಗಲಿ ಕ್ಯಾರೇ ಅಂತ ಅಂತಿರಲಿಲ್ಲ. ಜನಗಳೇ ಇದು ಒಳ್ಳೇದು ಮಾಡಬೇಕು ಅಂತ ಹೇಳಿದ್ರೆ ಒಂದು ಪಣ ತೊಟ್ಟಿ ಮಾಡ್ತಿರ್ತಕ್ಕಂಥವ್ರು ನಮ್ಮ ರೋಹಿಣಿ ಸಿಂಧೂರಿ ಅವರು. ಸೊ ಹೀಗಿರುವಾಗ ರೋಹಿಣಿ ಸಿಂಧೂರಿ ಅವರ ಒಂದು ರಸ್ತೆಯಲ್ಲಿ ನಿಂತ್ಕೊಂಡು ಒಂದು ಕಾರಿಗೆ ಪಂಚರ್ ಆಗ್ತಿರ್ತಕ್ಕಂಥ ಒಂದು ವಿಡಿಯೋ ವೈರಲ್ ಆಗಿದೆ. ಅದನ್ನ ಅಲ್ಲಿನ ಒಂದು ಸಾರ್ವಜನಿಕರ ವಿಡಿಯೋವನ್ನ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸಾಕಷ್ಟು ರೀತಿಯಲ್ಲಿ ವೈರಲ್ ಆಗಿದೆ ಈ ಒಂದು ವಿಡಿಯೋ, ನೋಡ್ಕೊಂಡು ಬನ್ನಿ. ಜೊತೆಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ. ಮೇಡಮ್, ನೀವು ರೋಹಿಣಿ ಸಿಂಧೂರಿ ತಾನೆ? ಮೇಡಮ್ ಮೇಡಮ್ ಇಲ್ಲಿ ನೋಡಮ್ಮ. ಮೇಡಮ್, ನೀವು ರೋಹಿಣಿ ಸಿಂಧೂರಿ ತಾನೆ? ನೀವು ಪಂಚರ್ ಆಗ್ತಾ ಇದ್ದೀರಾ ಮೇಡಮ್? ಮೇಡಮ್, ನೀವು ರೋಹಿಣಿ ಸಿಂಧೂರಿ ತಾನೆ? ಮೇಡಮ್ ಮೇಡಮ್ ಇಲ್ಲಿ ನೋಡಮ್ಮ. ಮೇಡಮ್, ನೀವು ರೋಹಿಣಿ ಸಿಂಧೂರಿ ತಾನೆ? ನೀವು ಪಂಚರ್ ಆಗ್ತಾ ಇದ್ದೀರಾ ಮೇಡಮ್? ಮೇಡಮ್, ನೀವು ರೋಹಿಣಿ ಸಿಂಧೂರಿ ತಾನೆ? ಮೇಡಮ್ ಮೇಡಮ್ ಇಲ್ಲಿ ನೋಡಮ್ಮ. ಮೇಡಮ್, ನೀವು ರೋಹಿಣಿ ಸಿಂಧೂರಿ ತಾನೆ? ನೀವು ಪಂಚರ್ ಆಗ್ತಾ ಇದ್ದೀರಾ ಮೇಡಮ್?